ರಾಮಾಯಣವೆಂಬ ಮಹಾಕಾವ್ಯವನ್ನು ಜಗತ್ತಿಗೆ ನೀಡಿದಂತಹ ವಾಲ್ಮೀಕಿ ಮಹರ್ಷಿಯ ಜಯಂತಿಯನ್ನು ಇಂದು ನಾಡಿನಾದ್ಯಂತ ಆಚರಣೆ ಮಾಡಲಾಗುತ್ತಿದೆ. ಅಂದ ಹಾಗೆ ರಾಯಚೂರು ಜಿಲ್ಲೆಯ ಶಿರವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಗೋಲ್ದಿನ್ನಿ ಗ್ರಾಮ, ತೋರಣದಿನ್ನಿ ಗ್ರಾಮ ಸೇರಿದಂತೆ ವಿವಿಧೆಡೆ ವಾಲ್ಮೀಕಿ ಮಹರ್ಷಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಅತ್ಯಂತ ಸರಳ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತೋರಣದಿನ್ನಿಯ ಅಮರೇಶ್ ಶಿಕ್ಷಕರು, ರಾಮಾಯಣ ಇರುವವರೆಗೆ ವಾಲ್ಮೀಕಿಯವರ ಹೆಸರು ಇರುತ್ತದೆ. ರಾಮಾಯಣದಲ್ಲಿ ವಾಲ್ಮೀಕಿಯವರು ಬರೆದ ಒಂದೊಂದು ಪಾತ್ರಗಳು ಆದರ್ಶ ಗುಣಗಳನ್ನು ಹೊಂದಿವೆ. ಅವುಗಳನ್ನು ಅರ್ಥೈಸಿಕೊಂಡಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಹಾಗಾಗಿ ವಾಲ್ಮೀಕಿಯವರ ಆದರ್ಶ ಪಾಲನೆ ಮಾಡಬೇಕು ಎಂದರು. ಭೀಮಣ್ಣ ಕಾಚಾಪುರ್, ಶಿವಕುಮಾರ್ ಮ್ಯಾಗಳಮನಿ, ಹನುಮಾನ್ ಗೌಡ್ ನಾಯಕ್, ಮಗುದೂಮ್ ಸಾಬ್, ಅಮರೇಶ್ ಉಪನ್ಯಾಸಕರು ಇತರರು ಉಪಸ್ಥಿತರಿದ್ದರು. ಕಾಲಘಟ್ಟದಲ್ಲಿ ವಾಲ್ಮೀಕಿಯವರು ಭಾರತದ ಉತ್ತರ ಭಾರತದ ಭಾಗದಲ್ಲಿ ಜನಿಸಿದ್ರು ಅಂತಕ್ಕಂಥ ಉಲ್ಲೇಖಗಳನ್ನ ನಾವಿವತ್ತು ದಾಖಲೆಗಳಲ್ಲಿ ಕಾಣ್ತಾ ಇದ್ದೀವಿ. ಅವರ ಒಂದು ಮೂಲ ನಾಮ ರತ್ನಾಕರ್ ಅಂತಕ್ಕಂಥದ್ದಾಗಿತ್ತು. ತದನಂತರ ವಾಲ್ಮೀಕಿ ಅಂತಕ್ಕಂಥ ಹೆಸರು ಬರಲಿಕ್ಕೆ ಸಾಕಷ್ಟು ಐತಿಹಾಸಿಕ ನಿದರ್ಶನಗಳಿವೆ. ಒಂದರ ಪ್ರಕಾರ ಅವರು ಪರಮಾತ್ಮನ ಒಲಿಸಿಕೊಳ್ಳಿಕ್ಕೆ ಒಂದು ತಪಸ್ಸನ್ನು ಮಾಡ್ತಾ ಇದ್ರು. ಆ ದೀರ್ಘ ತಪಸ್ಸಿನ ಪರಿಣಾಮ ಎಷ್ಟಿತ್ತಂದರೆ ಅವರ ದೀರ್ಘ ತಪಸ್ಸು ಮಾಡತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ಹುಟ್ಟು ಬೆಳೆದಿತ್ತು. ಹಾಗಾಗಿ ಸಂಸ್ಕೃತದಲ್ಲಿ ವಾಲ್ಮೀಕಿ ಅಂದರೆ ಹುಟ್ಟು, ಅದೇ ನಂತರ ವಾಲ್ಮೀಕಿ ಆಯಿತು. ಅದರ ಒಂದು ಆ ದಿವ್ಯ ಶಕ್ತಿಯಿಂದ ನಂತರ ರಾಮಾಯಣ ಬರೆದು ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಒಂದು ವೇಳೆ ನಾವಿಲ್ಲಿ ಗಮನಿಸಬೇಕಾದಂಥದ್ದು, ವಾಲ್ಮೀಕಿಯವರು ಇಡೀ ಜಗತ್ತೇ ಮೆಚ್ಚತಕ್ಕಂಥ ಆದರ್ಶವಾದಂಥ ರಾಮಾಯಣವನ್ನು ಒಂದು ಸಂಸ್ಕೃತದಲ್ಲಿ ಅವರು ಕೊಟ್ಟರು ಅಂತಕ್ಕಂಥದ್ದು ಏನೋ ಜನವರಿ 26 ನಂತರ ಈ ದೇಶದಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಯಾವ ರೀತಿಯಾಗಿ ಜನರ ಮಧ್ಯೆ ಕೆಲಸ ಮಾಡ್ತಾ ಇದೆಯೋ ಅದೇ ರೀತಿಯಾಗಿ ಕ್ರಿಸ್ತ ಪೂರ್ವದಿಂದಲೂ ಕೂಡ ವಾಲ್ಮೀಕಿಯವರ ರಾಮಾಯಣದಲ್ಲಿರತಕ್ಕಂಥ ಹತ್ತಾರು ಅಂಶಗಳು ಇವತ್ತು ಇಡೀ ಮನುಕುಲದ ಒಳಿತಿಗಾಗಿರ್ತಕ್ಕಂಥದ್ದು ಅಂತ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಸೊ ತದನಂತರ ಮುಂದುವರೆದ ಭಾಗವಾಗಿ ಒಟ್ಟು ರಾಮಾಯಣ 24,000